ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ವಾಹಿನಿಗೆ ಸ್ವಾಗತ. ತುಮಕೂರು ಇಂದು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಡೆದಾಡುವ ದೇವರು ಲಿಂಗೈಕ್ಯರಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ಗದ್ದುಗೆ ಪೂಜೆಯನ್ನು ಸಲ್ಲಿಸಿ ನಂತರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರಿಗೆ ಮಾಲಾರ್ಪಣೆ ಮಾಡಿ ಮಠದ ಬಗ್ಗೆ ಚರ್ಚಿಸಿ ನಂತರ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ ವಿದ್ಯೋದಯ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕೆಪಿ ಮಹಾದೇವ ಸ್ವಾಮಿ ಅವರು ಶ್ರೀಮಠದಲ್ಲಿ ಕೋಟ್ಯಾಂತರ ವಿದ್ಯಾರ್ಥಿಗಳು ನೂರಾರು ವರ್ಷಗಳಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಇಂದಿನ ವಿದ್ಯಾರ್ಥಿಗಳು ಸಮಾಜಮುಖಿಯಾಗಿ ನಾಡು ಕಟ್ಟುವ ಕೆಲಸವನ್ನು ಮಾಡಬೇಕಾಗಿದೆ ಎಂದರು. ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದ ವಕೀಲ ಎಂ ಗುರುಪ್ರಸಾದ್ ಅವರು ಮಾತನಾಡಿ, ಸಿದ್ಧಗಂಗಾ ಮಠ ಬೃಹದಾಕಾರವಾಗಿ ಜನಸಾಮಾನ್ಯರ ಸಾಮಾಜಿಕ ಸಮಾನತೆ ತ್ರಿವಿಧ ದಾಸೋಹ ನೆರವೇರಿಸುವ ಮುಖಾಂತರ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗಿ ಲಕ್ಷೋಪಲಕ್ಷ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಆಶ್ರಯವಾಗುವ ಕೇಂದ್ರವಾಗಿದೆ ಎಂದರು. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಕಾರ್ಯಕ್ರಮಗಳನ್ನು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ನಡೆಸಿಕೊಂಡು ಬರುತ್ತಿದ್ದು ನಮಗೆ ಸಂತೋಷ ತಂದಿದೆ ಎಂದರು. ಜನಸಾಮಾನ್ಯರ ಪರವಾಗಿ ಮಠದ ಅಭಿವೃದ್ಧಿಯ ಪರವಾಗಿ ಜಗಜ್ಯೋತಿ ಬಸವಣ್ಣನವರ ಮಾರ್ಗದರ್ಶನದಂತೆ ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಎಂಬಂತೆ ದಯವೇ ಧರ್ಮದ ಮೂಲ ಎಂಬಂತೆ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುವುದು ಸದೃಢ ಸಮಾಜ ನಿರ್ಮಾಣ ಮಾಡಲು ಅತ್ಯಂತ ಅವಶ್ಯಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಮೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಶಾಂತಕುಮಾರಿ, ಶರಣ ನಂಜಪ್ಪ, ಸಮಾಜ ಸೇವಕರಾದ ಶಿವಮಲ್ಲಪ್ಪ, ದಡದಪುರ ಶಿವಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು. ದಿವಸ ಭಾಳ ವಿಶೇಷವಾದಂಥ ದಿವಸ. ಈ ನಾಡಿನಾದ್ಯಂತ ಇಡೀ ಜಗತ್ತು ಕಂಡಂತಹ ನಡೆದಾಡುವ ದೇವರು ಅಂತಕ್ಕಂತಹ ಏನು ಭಕ್ತರನ್ನೇ ಒಂದು ದೇವರನ್ನ ಕಂಡಂತಹ ಡಾಕ್ಟರ್ ಪರಮಪೂಜ್ಯ ಶ್ರೀ 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 ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳವರ ಕ್ಷೇತ್ರವಾದಂತಹ ಸಿದ್ಧಗಂಗಾ ಮಠದ ಅವರ ಏನು ಲಿಂಗೈಕ್ಯ ಸಂಸ್ಮರಣೆ ಆಗಿರ್ತಕ್ಕಂತಹ ಲಿಂಗೈಕ್ಯ ಆಗಿರ್ತಕ್ಕಂಥ ಒಂದು ಗದ್ದಿಗೆ ಮುಂದೆ ನಾವು ನಮ್ಮ ಅನೇಕ ನಮ್ಮ ಸ್ನೇಹಿತರು ಹಾಗೆ ನಮ್ಮ ಕೆ ಪಿ ಮಹದೇವ ಸ್ವಾಮಿರವರು ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೀವಿ. ಇವತ್ತು ಭಾಳ ಮುಖ್ಯವಾಗಿ ಏನು ಸಿದ್ಧಗಂಗಾ ಶ್ರೀಗಳು ಪ್ರತಿಯೊಬ್ಬ ಮನುಷ್ಯ ಕಾಯಕದಿಂದ ಕೈಲಾಸವನ್ನು ಕಾಣಬೇಕು, ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಏನು ಹೇಳಿದ್ರು, ಕಳೆಬೇಡ ಕೊಲಬೇಡ ಅಂತ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು, ಅದನ್ನು ಚಾಚು ತಪ್ಪದೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಕೋಟ್ಯಾಂತರ 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 ಜನಕ್ಕೆ ಮಾರ್ಗದರ್ಶಕರಾಗಿದ್ದಂತಹ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳವರು ಲಿಂಗೈಕ್ಯರಾಗಿದ್ದಾರೆ. ಆದರೆ ಅವರ ಆದರ್ಶಗಳನ್ನು ನಾವು ಇವತ್ತು ಸಹ ಮೈಗೂಡಿಸ್ಕೊಂಡಿದ್ವಿ. ಇಡೀ ನಾಡಿನಾದ್ಯಂತ ಎಲ್ಲ ಕಡೆ ಸಾಕಷ್ಟು ಸಾಮಾಜಿಕ ಸಮಾನತೆಯನ್ನು ಸಾರ್ತಕ್ಕಂಥದ್ದಾಗ್ಬೋದು, ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥದ್ದಾಗ್ಬೋದು, ದಾಸೋಹ ಆಗ್ಬೋದು, ಹಾಗೆ ವಿದ್ಯಾದಾನ ಆಗ್ಬೋದು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಾವು ಅದನ್ನು ಫಾಲೋ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಆದಂತಹ ಸಮೃದ್ಧಿ ಸೇವಾ ಟ್ರಸ್ಟು ತುಮಕೂರಿನ ಹೆಗ್ಗರೆ ಗ್ರಾಮದ ಸಮೃದ್ಧಿ ಸೇವಾ ಟ್ರಸ್ಟಲ್ಲೂ ಸಹ ಆಗ್ಬೋದು. ನಮ್ಮ ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ. ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ.